ಇದು ಲೈಂಗಿಕ ಪ್ರಕರಣ ಅಲ್ಲ, ಇದೊಂದು ಲೈಂಗಿಕ ಹತ್ಯಾಕಾಂಡ ಅಂತ ನಾನು ಹೇಳಿದೆ. ಗಂಡು ಏನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಹೆಣ್ಣು ಮಾತ್ರ ತುಂಬಾ ಸಭ್ಯಳಾಗಿರ್ಬೇಕು, ಅವರ ಅಧಿಕಾರದ ಬಲಿಪಶುಗಳು ಈ ಹೆಣ್ಣು ಮಕ್ಕಳುಗಳು ಅಂತ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಾಸನದಲ್ಲಿದ್ದೇವೆ. ಹಾಸನದಲ್ಲಿ ಯಾಕಿದ್ದೇವೆ ಅಂತ ಹೇಳೋದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನಾವು ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಜೊತೆ ಪ್ರಗತಿಪರ ಚಿಂತಕಿ, ಲೇಖಕಿ ಮತ್ತು ಮುಖ್ಯವಾಗಿ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ ರೂಪಾ ಹಾಸನ ಅವರಿದ್ದಾರೆ. ಅವ್ರ ಜೊತೆ ನಾವು ಒಂದಷ್ಟು ಇಲ್ಲಿಯ ಹಾಸನದ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ತಿಳ್ಕೊಳ್ಳೋಣ. ನಮಸ್ಕಾರ ರೂಪಾ. ನಮಸ್ತೆ, ಈ ದಿನಕ್ಕೆ ಸ್ವಾಗತ. ನಮಸ್ಕಾರ. ಈ ಒಂದು 10-15 ದಿವಸಗಳಿಂದ ಹಾಸನ ದೇಶಾದ್ಯಂತ ಸುದ್ದಿಯಾಗಿದೆ. ಅದು ಒಂದು ಒಳ್ಳೆಯ ವಿಷಯಕ್ಕಲ್ಲ, ಬಹಳ ಬಹುಶಃ ಈ ದೇಶ ಕಂಡು ಕೇಳರಿಯದ ಒಂದು ಲೈಂಗಿಕ ದೌರ್ಜನ್ಯ ನಡೆದಿದೆ. ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆದಿವೆ, ಅದು ರಾಜಕೀಯ ಮೇಲಾಟಕ್ಕೂ ಕಾರಣವಾಗಿದೆ. ಮುಖ್ಯವಾಗಿ ಒಬ್ಬ ಕರ್ನಾಟಕದ ಏಕೈಕ ಕರ್ನಾಟಕದಿಂದ ಆಯ್ಕೆಯಾದ ಪ್ರಧಾನಿಗಳ ಊರು, ಅವರ ಕುಟುಂಬ, ಅವರ ಮೊಮ್ಮಗ, ಅಲ್ಲದೆ ಈ ಕ್ಷೇತ್ರದ ಸಂಸದ ಇಂಥ ಒಂದು ದೌರ್ಜನ್ಯ ನಡೆಸಿರೋದು ಬಹಳ ಇಡೀ ಹಾಸನವನ್ನು ಮಾತ್ರ ಅಲ್ಲ, ಇಡೀ ರಾಜ್ಯ ದೇಶದಲ್ಲೂ ಕೂಡ ಒಂದು ತೀವ್ರ ಮುಜುಗರಕ್ಕೆ ಕಾರಣ ಆಗಿದೆ. ಕರ್ನಾಟಕ ಆ ವಿಷಯದಲ್ಲಿ ಒಂದು ಕುಖ್ಯಾತಿ ಪಡೆದಿದೆ ಅನಿಸ್ತದೆ. ಈಗ ನಾವು ಈ ಸಂತ್ರಸ್ತೆಯರ ಬಗ್ಗೆ ಮಾತಾಡೋದಾದರೆ, ಸಂತ್ರಸ್ತೆಯರು ಯಾಕೆ ಮುಂದೆ ಬರ್ತಾ ಇಲ್ಲ, SIT ಮುಂದೆ ಬರ್ತಾ ಇಲ್ಲ? ಆಮೇಲೆ ಅವರೆಲ್ಲ ಕೆಲವರೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಮೊಬೈಲ್ಗಳನ್ನ, ಆಮೇಲೆ ಕೆಲವರು ಊರಲ್ಲಿ ಇಲ್ಲ ಅಂತಾರೆ. ಇದು ಎಷ್ಟು ದಿನ ನಡೀಬೋದು? ಈಗ ಅವರೊಂದು ಒಂದು ತಕ್ಷಣದ ಪರಿಹಾರವಾಗಿ ಅವರು ಇಲ್ಲಿಂದ ಬೇರೆ ಕಡೆ ಹೋಗ್ಬೋದು, ಆದರೆ ಇನ್ನು ಮಕ್ಕಳ ಶಾಲೆಗಳು ಸುಧಾರಿಸಿದೆ, ಉದ್ಯೋಗ ಮತ್ತೆ ಅವರು ಉದ್ಯೋಗಕ್ಕೆ ಮರಳಬೇಕು, ಅಥವಾ ಇನ್ನೇನು ಬೇರೆ ಬೇರೆ ಅವರ ಊರು ಮನೆಗಳಿಲ್ಲಿ ಇರ್ತವೆ, ಸಂಸಾರ ಇರ್ತವೆ. ಈಗ ಒಟ್ಟಾರೆ ಸಂತ್ರಸ್ತರ ಸ್ಥಿತಿ ಹೇಗನ್ನಿಸ್ತಿದೆ ನಿಮಗೆ? ಹಾಸನ ಎಂದೂ ಕಂಡು ಕೇಳರಿಯದಂತಹ ಒಂದು ದೊಡ್ಡ ಸುನಾಮಿಗೆ ಸಿಗಾಕೊಳ್ತು ಅಂತ ಭಾವಿಸ್ತೀನಿ ನಾನು. ಅದು April 22 ಹಾಸನದ ಹೆಣ್ಣು ಮಕ್ಕಳನ್ನು ಒಳಗೊಂಡಂತಹ ಲೈಂಗಿಕ ಏನು ವಿಡಿಯೋಗಳು ಮತ್ತು ಫೋಟೋಗಳು, ವಿಡಿಯೋ ಕಾಲ್ ಕ್ಲಿಪ್ಪಿಂಗ್ಗಳು ಇವೆಲ್ಲವೂ ಬಿಡುಗಡೆ ಆಗಿದೆ ಅಂತ ಹೇಳಿ ಗೊತ್ತಾಯಿತು. ಒಂದು ರೀತಿಯಲ್ಲಿ ತುಂಬ ಆ ಕ್ಷಣದಲ್ಲಿ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಸಂದರ್ಭ ಅದು. ನಿಮಗೆ ಗೊತ್ತು ಅದು ಯಾವ ರೀತಿ ನಾವು ಅದನ್ನು ತಗೊಂಡು, ಅದು ಒಂದು ರೀತಿ ಸಿಟ್ಟು, ಆಕ್ರೋಶ, ಸಂಕಟ, ಹೇಳಲಾರ್ದಂತಹ ತಳಮಳಗಳನ್ನಕ್ಕೆ ನಾವೆಲ್ಲ ಒಳಗಾಗಿದ್ವಿ. ಎಷ್ಟೋ ಜನ ಹೆಣ್ಮಕ್ಳುಗಳು ಅದರೊಳಗಡೆ ಇದ್ದರು, ನಮಗೆ ಗೊತ್ತಿರೋರು, ಬೇರೆ ಬೇರೆ ಸಂದರ್ಭದಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಸಿಕ್ತಿದ್ದಂಥವ್ರು, ಅವ್ರುಗಳೇ ಇದರೊಳಗಡೆ ತೊಡಗಿಸ್ಕೊಂಡಿದ್ದಾರೆ ಅಂದರೆ ಅದು ಇದರಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಅವ್ರದ್ದೇ ಈ ಥರದ ವಿಡಿಯೋ ಫೋಟೋಗಳು ಬಂದಿದೆ ಅಂತಂದಾಗ ನಾವೆಲ್ಲ ಕಂಗಾಲಾಗಿ ಹೋದ್ವಿ. ಆಮೇಲೆ ಆ ನಂತರದ ಹಂತದಲ್ಲಿ ನಮ್ಮ ಕಾಂಟ್ಯಾಕ್ಟ್ಗೆ ಕೆಲವರುಗಳು ಬಂದರು, ಅವರಾಗೆ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ನಾನು ನನ್ನ ಗೆಳತಿ ಕೆಲವರು ಮಾತಾಡಿಸ್ತಾ ಇದ್ದರು, ತಮ್ಮ ಸಂಕಟಗಳನ್ನ ಹೇಳ್ಕೊಳ್ತಾ ಇದ್ದರು. ಈ ವಿಡಿಯೋ ಮಾರ್ಫಿಂಗ್ ಮಾಡಿದ್ದಾರೆ, ವಿಡಿಯೋ ಇದು ಫೋಟೋಸ್ಗಳನ್ನ ಮಾರ್ಫಿಂಗ್ ಮಾಡಿ ಬಿಟ್ಟಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಬೇರೆ ಪಕ್ಷದವರು ನಮ್ಮ JDSನವ್ರನ್ನ ವಿರುದ್ಧವಾಗಿ JDS ಸಂಸದನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿ ಮಾತುಗಳನ್ನ ಆಡ್ತಾಯಿದ್ರು. ಎಲ್ಲರೂ ಒಂದು ರೀತಿಯಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇದ್ದರು. ಅಷ್ಟರಲ್ಲಾಗಲೇ ಒಂದು 3 ಆತ್ಮಹತ್ಯೆಯ ಪ್ರಕರಣಗಳು ಆಗಿ ಮತ್ತು ಪ್ರಯತ್ನಗಳು ನಡೆದು ಮತ್ತು ಹೊರಗಡೆ ಕರ್ಕೊಂಡು ಬರಲಾಯಿತು ಅನ್ನುವಂಥದ್ದು. ಇದಿಡೀ ಪ್ರಕ್ರಿಯೆ ದಿನಕ್ಕೆ ನಾವು ಒಂದೊಂದು ಹೊಸ ಹೊಸ ವಿಚಾರಗಳನ್ನು ಕೇಳುವಂಥ ಆ ಹಿನ್ನೆಲೆಯಲ್ಲೇ ನಾನು ಇದು ಲೈಂಗಿಕ ಪ್ರಕರಣ ಅಲ್ಲ, ಇದೊಂದು ಲೈಂಗಿಕ ಹತ್ಯಾಕಾಂಡ ಅಂತ ನಾನು ಹೇಳಿದೆ. ಯಾಕೆಂದರೆ ಇಡೀ ಸಮಾಜವನ್ನು ಕದರಿ ಬಿಟ್ಟಂಗೆ ಆಗಿಬಿಟ್ಟಿತ್ತು, ಒಂದು ರೀತಿಯಲ್ಲಿ ಮೇಲು ಕೆಳಗೆ ಮಾಡಿದಂಗೆ. ಏನು ನಡೀತಾ ಇದೆ, ದಿನ ದಿನ ಸಮಾಜದ ಮೇಲೆ ಆಗಿರುವಂಥ ಪರಿಣಾಮಗಳು, ಕುಟುಂಬಗಳ ಮೇಲೆ ಆಗ್ತಾ ಹೋದಂಥ ಪರಿಣಾಮಗಳು, ಮಕ್ಕಳ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳು, ಯುವಜನತೆ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳು, ಇದರದ್ದು ಒಂದೊಂದೇ ಸುದ್ದಿಗಳು, ಎಂಗೇಜ್ಮೆಂಟ್ಗಳು ಮುರಿದೋಯ್ತು ಕೆಲವೆಲ್ಲ. ಮತ್ತು ಈ ನಾನು ಸಂತ್ರಸ್ತೆಯರು ಅಂತ ಹೇಳಲ್ಲ, ಒಬ್ಬ ಸಂಸದನ ರಾಜಕೀಯ ಏನು ಪವರ್, ಅಧಿಕಾರದ ಬಲಿಪಶುಗಳು ಈ ಹೆಣ್ಣು ಮಕ್ಕಳುಗಳು ಅಂತ ನಾವು ಪರಿಭಾವಿಸಿದ್ರೆ ತುಂಬ ಸರಿಯಾದ ವಿಷಯ ಅಂತ ಅನಿಸುತ್ತೆ. ಅದರಲ್ಲೂ ಅತ್ಯಂತ ಹೆಚ್ಚಿನ ತಳಹಂತದ ಹೆಣ್ಮಕ್ಳುಗಳು, ಅವ್ರ ಮನೆ ಕೆಲಸದವರು, ಅಡುಗೆಯವರು, ಕಸ ಗುಡಿಸೋರು, ಇವರುಗಳು ನಿಜವಾದ ಸಂತ್ರಸ್ತ ಹೆಣ್ಮಕ್ಳುಗಳು. ಅವರು ಇಷ್ಟವಿಲ್ಲದೆ ಬೇಡವೇ ಬೇಡ ನಾವು ಇದನ್ನು ಬಿಟ್ಬಿಡಿ ಅಂತ ಗೋಗರೆದು ಕೇಳಿಕೊಂಡು ಮತ್ತೆ ಅತ್ಯಾಚಾರಕ್ಕೆ ಒಳಗಾದಂಥ ಸಂದರ್ಭ ಇದು. ಹಾಗಾಗಿ
ಇದನ್ನು ನಾವು ಒಂದು ರೀತಿ ಬೈಫರ್ಕೇಟ್ ಮಾಡ್ಕೊಳ್ಳೋದು, ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದು. ಜೆ ಡಿ ಎಸ್ ಕಾರ್ಯಕರ್ತರೇ ಹೆಚ್ಚು ಜನ ಇದ್ದರು, ಜೆ ಡಿ ಎಸ್ ಪಕ್ಷದ ಮುಖಂಡರ ಪತ್ನಿಯರಿದ್ದರು, ಹೀಗೆ ಬೇರೆ ಬೇರೆ ರೀತಿ. ಮತ್ತು ಇವರು ಯಾರು ಆಫೀಸರ್ಸ್ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ರೊಳಗಡೆ ಇದ್ದಾರೆ ಅಂತ ಗೊತ್ತಾಯಿತು. ನಮಗೆ ಒಂದು ರೀತಿ ದಿಗ್ಭ್ರಾಂತ ಸ್ಥಿತಿ, ಇದನ್ನು ಯಾವ ರೀತಿ ನಾವು ಎದುರಿಸ್ಬೇಕು ಅನ್ನೋಂಥ ನಡೆದಾಗ ಹಾಸನದ ಕೆಲವು ಪ್ರಗತಿಪರನ್ನೆಲ್ಲ ನಾವು ಮಾತಾಡ್ಸಕ್ಕೆ ಟ್ರೈ ಮಾಡಿದಾಗ ಅವ್ರು ಹೇಳಿದ ಮಾತಿದೆ, ಯಾರನ್ನು ನಾವು ಇದರಲ್ಲಿ ಸಂತ್ರಸ್ತ ಅಂತ ಹೇಳೋದು ಅಂತ ಬಹಳ ಗಂಭೀರವಾದ ಪ್ರಶ್ನೆ. ಅಂದರೆ ನಮ್ಮ ಇಡೀ ಸಮಾಜದ ಸ್ಥಿತಿ ಮನಸ್ಥಿತಿ ಹೇಗಿದೆ ಅಂತಂದರೆ, ಗಂಡು ಏನು ಮಾಡಿದ್ರೂ ಪರವಾಗಿಲ್ಲ, ಆದರೆ ಹೆಣ್ಣು ಮಾತ್ರ ತುಂಬ ಸಭ್ಯಳಾಗಿರಬೇಕು. ಯಾವುದಕ್ಕೆ ಇವಳ ಅವನ್ ಏನ್ ಬೇಕಾದ್ರೂ ಮಾಡ್ಕೊತಾನೆ, ಇವಳು ಯಾಕೆ ಅಲ್ಲಿಗೆ ಹೋಗ್ಬೇಕಿತ್ತು, ಯಾಕೆ ಈ ಥರದಕ್ಕೆ ಸಂಬಂಧಕ್ಕೆ ಒಪ್ಕೋಬೇಕಿತ್ತು. ಆ ತಳ್ಳಿದ ವ್ಯವಸ್ಥೆಗೆ ಬೇರೆ ಬೇರೆ ಕಾರಣಗಳಿದೆ, ಕುಟುಂಬದ ಹಿನ್ನೆಲೆನೂ ಕಾರಣ ಇರ್ಬೋದು, ಇವಳಿಗೇನೋ ಒತ್ತಡಗಳಿರ್ಬೋದು, ಬೆದರಿಕೆಗಳಿರ್ಬೋದು, ಅಥವಾ ಬೇರೆ ರೀತಿಯ ಪ್ರೇಮ ಕಾಮದ ಏನೋ ಒಂದು ಅಶ್ಯೂರೆನ್ಸ್ಗಳು ಕೂಡ ಸಿಕ್ಕಿರ್ಬೋದು, ಏನೆಲ್ಲ ಇದೆ ಅಂತ ನಮಗೆ ಗೊತ್ತಿಲ್ಲ ಹಿನ್ನೆಲೆ ಒಳಗಡೆ. ಗೊತ್ತಿಲ್ಲದೆ ಇರೋ ಅದು, ಮತ್ತೆ ಪರಸ್ಪರ ಒಬ್ರಿಗೊಬ್ಬರಿಗೆ ಗೊತ್ತಿರಲ್ಲ ಅಲ್ವಾ ಇದೆಲ್ಲವೂ ನಡೆದಿರುವಂಥದ್ದು. ಹೀಗಾಗಿ ಬಲಿಪಶುಗಳು ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ನಾನು ಅವ್ರನ್ನೆಲ್ಲ ಸಮಾಧಾನ ಮಾಡುವಾಗ ಹೇಳ್ತಾ ಇದ್ದೆ, ನೀವು ಇವ್ರನ್ನೇನಾದರೂ ಅವನನ್ನು ನೀವು ಈ ವಿಡಿಯೋ ಮಾಡಿಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದೀರಾ, ಬ್ಲ್ಯಾಕ್ಮೇಲ್ ಮಾಡಿದ್ದೀರಾ, ಅಥವಾ ಇನ್ಯಾವುದಕ್ಕಾದರೂ ಬಳಸ್ಕೊಂಡು ಅವನನ್ನು ಅದಕ್ಕೆ ಹೆದರಿಸಿದ್ದೀರಾ, ಏನೂ ಇಲ್ಲ. ಅದನ್ನೆಲ್ಲ ಮಾಡುವಂಥ ಸ್ಥಿತಿನಲ್ಲಿ ಇದ್ದವನು ಅವನು ಅಲ್ವಾ. ಮತ್ತು ಈ ವಿಡಿಯೋ ಮಾಡ್ಕೊಂಡಿದ್ದ ಉದ್ದೇಶನೇ ಇವ್ರನ್ನ ಬೇಕಾದಾಗ ಬೆದರಿಸ್ಬೇಕು, ಬೆದರಿಸ್ಬೋದು, ಇವ್ರನ್ನ ಬೇಕಾದಾಗ ಬಳಸ್ಕೋಬೋದು ಅನ್ನುವಂಥ ಕಾರಣಕ್ಕೆ, ಮತ್ತು ತನ್ನ ಏನು ಗೊತ್ತಿಲ್ಲ ತನ್ನ ಪುರುಷಾಹಂಕಾರದ ತೃಪ್ತಿಗಾಗಿ ಮತ್ತೆ ಮತ್ತೆ ನೋಡ್ಕೊಳ್ಳುವಂಥದ್ದು ಇದು ಆ ಕಾರಣಗಳಿಗೂ ಇರ್ಬೋದು. ಅದು ಯಾವ ಥರದ ವಿಕೃತ ರೋಗನೋ ಗೊತ್ತಿಲ್ಲ. ಹಾಗಾಗಿ ಈ ಹೆಣ್ಮಕ್ಳುಗಳಲ್ಲಿ ನಾವು ಬೇರೆ ಬೇರೆ ರೀತಿ ಮೊದಲ ಹಂತದಲ್ಲಿ ಸಿನಿಮಾ ತಾರೆಯರು, ಫಿಲ್ಮ್ ಅಂದರೆ ಟಿವಿ ಆ್ಯಂಕರ್ಸ್ಗಳು ಬೇರೆ ಬೇರೆಯವರೆಲ್ಲ ಇದ್ದಾರೆ ಅಂತ ನಮಗೆ ಗೊತ್ತು, ಅಂದರೆ ತಿಳಿದು ಬಂದಿದ್ದು. ನಮಗೇನು ಆ ಥರದವ್ರದ್ದು ಯಾರ್ದು ಸಿಕ್ಕಿಲ್ಲ. ನಮಗೆ ಇಲ್ಲಿ ಸಿಕ್ಕಿದಂಥದ್ದು ನಾವು ಗುರುತಿಸಿದಂಥ ಒಂದು 20-25 ಜನ ಹೆಣ್ಮಕ್ಳು ಆ ವಿಡಿಯೋದಲ್ಲಿ ಫೋಟೋದಲ್ಲಿ ಇದ್ದಾರೆ ಅಂತ ಗುರುತಿಸ್ತವರೆಲ್ಲರೂ ಒಂದರಲ್ಲ ಒಂದು ರೀತಿಯಲ್ಲಿ ಜೆ ಡಿ ಎಸ್ಗೆ ಸಂಬಂಧಪಟ್ಟಂಥವರು, ಮತ್ತು ಅಧಿಕಾರಿಗಳು ಮತ್ತು ತಳಹಂತದ ಹೆಣ್ಮಕ್ಳುಗಳು ಅತ್ಯಾಚಾರಕ್ಕೆ ಒಳಗಾದಂಥವ್ರು ಅವ್ರ ಜೊತೆಯಲ್ಲಿ ಅಂತ. ಹಾಗಾಗಿ ಈ ಎರಡನೇ ಹಂತದಲ್ಲಿ ನಾವು ಗೊತ್ತಿಲ್ಲ ಬೇರೆ ಬೇರೆ ರೀತಿಯ ಕೊಡುಕೊಳ್ಳುವಿಕೆಗಳು ಆ ಹಂತದ ಮುಂದಿನ ಹಂತದಲ್ಲೂ ನಡೆದಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಮೊದಲ ಹಂತದಲ್ಲಿ ಯಾವ ಹೆದರಿಕೆಯಿಂದ, ಯಾವ ಒತ್ತಡದಿಂದ, ಯಾವ ಒಂದು ಆಮಿಷಕ್ಕೊಳಗಾಗೋ ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ವರ್ಗಾವಣೆ ವಿಷಯಕ್ಕೆ ಹೌದು ನಂಬರ್ ಇಟ್ಕೊಂಡು ಸಂಪರ್ಕದಲ್ಲಿ ಇರ್ಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಈ ತರದ್ದೆಲ್ಲ ನಡೀತಾ ಇತ್ತು ಅಂತ ಹೇಳಿ. ಹೌದು, ಹಂಗಾಗಿ ಇವರೆಲ್ಲರೂ ಬಲಿಪಶುಗಳು ಆಗಿ, ಅವನ ಕಾಮದ ಬಲಿಪಶುಗಳಾಗಿ, ಒಬ್ಬ ಸಂಸದ ಆಗಿ ಇವರೆಲ್ಲರೂ ತುಂಬಾ ನೋವಿನ ಸಂಗತಿ ಅಂತಂದ್ರೆ, ಎಲ್ಲ ಕುಟುಂಬಸ್ಥ ಹೆಣ್ಮಕ್ಳುಗಳು, ಪುಟ್ ಪುಟ್ ಮಕ್ಕಳಿದ್ದಾರೆ, ಕೆಲವರು ಟೀನೇಜ್ ಎಲ್ಲ ವಿವಾಹಿತರು ಹೆಚ್ಚು ಕಮ್ಮಿ, ಆಮೇಲೆ ಕೆಲವರೆಲ್ಲರೂ ಟೀನೇಜ್ ಮಕ್ಕಳನ್ನ ಹೊಂದಿರುವಂಥವ್ರು, ಕೆಲವರು ಮಕ್ಕಳ ಮದುವೆ ಫಿಕ್ಸ್ ಆಗಿತ್ತು, ಮತ್ತು ಕೆಲವರಿಗೆ ಮಕ್ಕಳಿಗೆ ಮದುವೆ ಆಗಿ ಈಗ ಎಳೆಯ ಮಕ್ಕಳುಗಳು ಅಂದರೆ ಮೊಮ್ಮಕ್ಕಳಿರುವಂತಹ ಸ್ಥಿತಿ, ಒಂದು ರೀತಿಯಲ್ಲಿ ಇಡೀ ಕದರೆ ಬಿಟ್ಟಂತಹ ಸಂದರ್ಭ ಇದು. ಮತ್ತು ಅವರ ನಾನು ಯಾವಾಗೂ ಅಂದ್ಕೊಳ್ಳೋದು ಅವರ ಮೌನ ಇದೆಯಲ್ಲ, ಈ ನೂರಾರು ಹೆಣ್ಮಕ್ಳುಗಳು ಇವನು ಬಲಿಪಶುಗಳಾಗಿದ್ದರೂ ಕೂಡ ಇವತ್ತಿಗೆ ಒಂದು ತಿಂಗಳಾಗ್ತಾ ಬಂದರೂ 3 ಪ್ರಕರಣಗಳು ಮಾತ್ರ ಇವತ್ತು ದಾಖಲಾಗಿದೆ ಅವನ ವಿರುದ್ಧವಾಗಿ. ಇನ್ನೂ ಇಷ್ಟು ನೂರಾರು ಜನರನ್ನ ಮೌನವಾಗಿಸಿದೆಯಲ್ಲ ಈ ವ್ಯವಸ್ಥೆ ಅಥವಾ ಈ ಸಮಾಜ, ಕುಟುಂಬ ಮತ್ತು ಅವರ ಪಕ್ಷ ಇವೆಲ್ಲವೂ ಒಟ್ಟು ಸೇರಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ ಅಂತ ನನಿಸುತ್ತೆ ಅಲ್ವಾ. ಯಾಕೆ ಅಂತಂದರೆ ಈ ಮಾತಾಡಬೇಕಾದಂಥ ಹೆಣ್ಮಕ್ಳು ಯಾವುದು ಪ್ರತಿಭಟನೆ ಮಾಡಬೇಕಿತ್ತೋ, ಯಾವುದನ್ನು ನಾವು ಸಹಿಸೋಕ್ಕಾಗಲ್ಲ ಅಂತ ಹೊರಬರಬೇಕಿತ್ತೋ, ಒಂದು SIT ಅಂತ ಒಂದು ತುಂಬ ಸಶಕ್ತವಾದಂಥ ವಿಚಾರಣೆ ಮಾಡುವಂಥ ಸಂಸ್ಥೆ ನೇಮಕಗೊಂಡ ನಂತರ ನಮಗಾಗಿರೋ ದೌರ್ಜನ್ಯವನ್ನು ಹೇಳ್ಕೊಳ್ಬೇಕಬಹುದಾಗಿತ್ತೋ, ಅದೆಲ್ಲವನ್ನೂ ಅವರು ಮೀರಿ ಇವತ್ತು ಒಳಗಡೆ ಉಳ್ಕೊಳ್ಬೇಕಾಗಿದೆ ಅಂದರೆ ಒಳಗೂ ಅವರು ನರಕವನ್ನು ಅನುಭವಿಸ್ತಾ ಇದ್ದಾರೆ, ಹೊರಗಿನ ಸಮಾಜದಿಂದನೂ ಕೂಡ ಅವರು ನರಕವನ್ನು ಅನುಭವಿಸ್ತಾ ಇದ್ದಾರೆ. ಗೊತ್ತಿಲ್ಲ ಅವರು ಬರೋದು ಬಿಡೋದು ಅದು ಅವರ ಇಚ್ಛೆಗೆ ಬಿಟ್ಟಿದ್ದು, ನಾವು ಸಾಧ್ಯ ಇರೋಷ್ಟು ನಾವು ನಿಲ್ತೀವಿ ಅಂತ ಹೇಳ್ಬೋದು. ಕೆಲವರು ಹೊರಗಡೆ ಬರ್ತಾ ಇದ್ದಾರೆ ಈಗ ನಿಧಾನವಾಗಿ ಇದಾಗಿ, ಕೆಲವರೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ ಅಂತ ಸುದ್ದಿ, ಕೆಲವ್ರದ್ದು ಸ್ವಿಚ್ ಆಫ್ಗಳು ಆಗಿದೆ, ಕೆಲವರು ಮನೆ ಒಳಗಡೆನೇ ಅಡುಗೆ ಯಾರಿಗೂ ಕಾಣಿಸ್ತಾ ರೀತಿಯಲ್ಲಿ ಇದ್ದಾರೆ. ಅಂದರೆ ಅವ್ರು ಅನುಭವಿಸ್ತಾ ಇರುವಂತಹ ಮಾನಸಿಕ ತಳಮಳ ಇದೆಯಲ್ಲ,
ಅದು ನನಗೆ ಇವತ್ತು ತುಂಬ ನಮ್ಮನ್ನು ಕಾಡಿಸುವಂಥದ್ದು. ನಾನು ಯಾವಾಗಲೂ ಒಂದು ನನಗೆ ಆವತ್ತಿನಿಂದ ಒಂದು ಎಚ್ಚರ ನನ್ನ ಮೈ ಒಳಗಡೆ ಏನು ಅಂದರೆ, ಎಲ್ಲಿ ಅವರು ಎಲ್ಲೋ ಕೂತು ಕೂಡ ನಮ್ಮ ಮಾತನ್ನು ಕೇಳ್ತಿದ್ದಾರೆ, ಎಲ್ಲೋ ಕೂತು ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಹೇಗೆ ನಡ್ಕೊಳ್ತಿದ್ದೀವಿ, ನಾವು ಅವ್ರ ಪರವಾಗಿ ಏನು ಮಾತಾಡ್ತಿದ್ದೀವಿ, ಏನಾದರೂ ಅವರು ಒಂದು ಒಳ್ಳೆಯದನ್ನು ಮಾತಾಡಿದ್ರೆ ನಾವು ಎಲ್ಲಿ ಅವ್ರನ್ನ ಹತ್ಕೊಳ್ಬಹುದು ಅಂತ ಕಾಯ್ತಿರ್ಬಹುದೇನೋ ಅಂತಲೇ ನನಗನ್ಸುತ್ತೆ. ಯಾಕೆಂದರೆ ನನ್ನ ಹೇಳಿಕೆಗಳು, ನಾನು ಕೆಲವು ಮಾತುಗಳು ನಂದು ಬಂದಾಗ ವಿಡಿಯೋದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ನೋಡಿದಾಗ ಅಥವಾ ನನ್ನ ಸಂದರ್ಶನ ಕೇಳಿದ ನಂತರ ತುಂಬ ಜನ ಮಾತಾಡಿಸಿದ್ದಾರೆ ನನ್ನನ್ನು ಮಾತಾಡಿಸಿದ್ದಾರೆ. ಒಬ್ಬರಂತೂ ಎಲ್ಲಿಂದ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಮಾತಾಡಿಸ್ಬಿಟ್ಟು ಹೇಳಿದ್ರು ಇದು ನನಗೆ ತುಂಬ ನೀವೆಲ್ಲ ಸಹಕಾರ ಕೊಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕೊಡಬೇಕು, ನಾನು ತುಂಬ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ ಅವನಿಂದ, ನನಗೆ ಕೊಡಬೇಕು ಕಂಪ್ಲೇಂಟ್ ಅಂತ ತುಂಬ ಒತ್ತಡ ಬರ್ತಾ ಇದೆ ಮೇಡಮ್. ಆದರೆ ನನಗೆ ಮಕ್ಕಳ ಮುಂದೆ ನಾನು ಹೆಂಗೆ ಮುಂದೆ ಬದುಕಲಿ, ಹೆಂಗೆ ಇವತ್ತು ಐಡೆಂಟಿಟಿ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಇಲ್ಲಿಯವ್ರಿಗೆ ಕೆಲವ್ರಿಗೆ ನೋಡಿರ್ಬೋದು ನನ್ನನ್ನು ಗೊತ್ತಿಲ್ಲದೆ ಇರ್ಬೋದು, ಆದರೆ ಇವಳು ಇಂಥವಳೇ ಇವಳೇ ಇದರಲ್ಲಿರೋದು ಅಂತ ಹೇಳಿ ನಾನು FIR ದಾಖಲೆ ಆದ ತಕ್ಷಣ ಈ ಥರದ್ದೆಲ್ಲ ಪ್ರಚಾರಗಳಾಗ್ಬಿಟ್ರೆ ನಾನು ಹೆಂಗೆ ಮುಂದೆ ಬಂದು ನಾನು ಇದನ್ನು ಹೌದು ವರ್ತಿಸ್ತಾ ಇಲ್ಲ ಮತ್ತು ಅವ್ರನ್ನ ಮಾತಾಡಿಸ್ಬೇಕು ಅನ್ನೋಂಥದ್ದು. SIT ಅವರು ವಿಚಾರಣೆಗೆ ಕರೆದಾಗ ಇವರು ವಿಡಿಯೋಗಳನ್ನ ಲೈವ್ಗಳನ್ನ ಮಾಡಿದ್ದಾರೆ. ಹೌದು, ಇದೆಲ್ಲ ಮುಜುಗರ, ಎಲ್ಲಾ ರೀತಿಯಲ್ಲೂ ಅವ್ರಿಗೊಂಥರ ತ್ರೆಟ್ಟೆನೇ. ಹೌದು, ಮತ್ತೆ ರಾಜಕಾರಣಿಗಳು ಕೂಡ ಅವ್ರನ್ನ ಮತ್ತೆ ಒಳಗಡೆನೇ ಅಡಗಿ ಕೂತ್ಕೋಬೇಕು, ಪ್ರಕರಣ ದಾಖಲಿಸಬಾರ್ದು ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಅವಳು ಇರ್ಲಿಲ್ಲೋ, ಅಲ್ಲೇ ಇದ್ಲು, ಎಲೆಕ್ಷನ್ ಅಲ್ಲ ಪಕ್ಕದಲ್ಲಿ ಕೂತಿದ್ಲು ಅನ್ನೋಂಥದ್ದು, 12 ಜನ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಕುಮಾರ ಕೃಪಾದಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳು, ಹೀಗೆಲ್ಲ ಮಾತುಗಳು ಅವ್ರನ್ನ ಏನೋ ಹಣವಾದ ಆಮಿಷ ಕೊಟ್ಟು ಬಲವಂತವಾಗಿ SIT ಅವರು ಪ್ರಕರಣ ದಾಖಲಿಸ್ತಿದ್ದಾರೆ. ಇವೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾಗಿರೋದು. ಈ ತಕ್ಷಣದಲ್ಲಿ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಿಸಬೇಕಾದಂತಹ ಅವಶ್ಯಕತೆ ಇರುವಂತಹ ವಿಷಯಗಳಿವೆಲ್ಲನೂ ಕೂಡ. ದೊಡ್ಡ ಮಟ್ಟದಲ್ಲಿ ಒಂದು ದೌರ್ಜನ್ಯ ನಡೆದಿರಾಗ ಸಂತ್ರಸ್ತರ ಪರವಾಗಿ ಸರ್ಕಾರ ಎಲ್ಲ ಹೆಂಗೆ ಬರ್ಬೇಕು? ಇಲ್ಲ, ನಮಗೆ ಅದೇ ತುಂಬಾ ಬೇಜಾರೇನು ಅಂದ್ರೆ, ಹೌದು, ಇವತ್ತು ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇಲ್ಲಿಗೆ ಬರಬೇಕಿತ್ತು. ಇಲ್ಲಿ 100+ ಸಂಖ್ಯೆಯಲ್ಲಿ ಸಂತ್ರಸ್ತರು, ನಾನು ಹೇಳದ್ನಲ್ಲ, ಒಂದು ಲೈಂಗಿಕ ಹತ್ಯಾಕಾಂಡ ರೀತಿಯಲ್ಲಿ ನಡೆದಿರುವಾಗ ಇವರು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ, ಧೈರ್ಯವಾಗಿ ಬಂದು ಕಂಪ್ಲೇಂಟ್ಗಳನ್ನು ಕೊಡಿ, ಇಡೀ ಕುಟುಂಬಕ್ಕೆ ನಾವು ಸೆಕ್ಯೂರಿಟಿ ಕೊಡ್ತೀವಿ, ರಕ್ಷಣೆ ಕೊಡ್ತೀವಿ, ಯಾರಿಗೆ ಪರಿಹಾರದ ಅವಶ್ಯಕತೆ ಇದೆ, ಯಾರಿಗೆ ಪುನರ್ವಸತಿ ಅವಶ್ಯಕತೆ ಇದೆ, ಅತ್ಯಂತ ತಳಹಂತದ ಹೆಣ್ಮಕ್ಳುಗಳು ಇದಾರಲ್ಲ, ಅವ್ರಿಗೆ ನಾವಿದ್ದೀವಿ ಜೊತೆಗೆ ಅಂತವ ಅನ್ನುವಂಥ ಒಂದು ಮೆಸೇಜನ್ನು ಕೊಡಬೇಕಿತ್ತು ಸರ್ಕಾರದ ಕಡೆಯಿಂದ. ಆದರೆ ಅದು ಬರಲಿಲ್ಲ ಅನ್ನೋದೇ ನಮಗೆ ತುಂಬ ಬೇಜಾರು. ಅದಕ್ಕೆ ನಾವು ಇವತ್ತು ಒತ್ತಡವನ್ನು ಮಾಡಿದ್ದೀವಿ. 30 ನಾವು ಹಾಸನ ಚಲೋ ಎಲ್ಲರೂ ಕಡೆಯಿಂದ ಬರ್ತಾ ಇದ್ದಾರಲ್ಲ, ಅವತ್ತಿನ ಒಳಗಡೆ ನೀವು ಬಂದು ಇಲ್ಲಿ ಸಂತ್ರಸ್ತೆಯರ ಪರವಾದಂಥ ನಿಮ್ಮ ಮಾತುಗಳನ್ನು ಹೇಳಬೇಕು, ನಿಲುವುಗಳನ್ನು ಹೇಳಬೇಕು ಅಂದ್ಬಿಟ್ಟು ಅಂತ ಹೇಳಬೇಕು ಅನ್ನೋ ನಮ್ಮ ಹಕ್ಕೊತ್ತಾಯಗಳು ಇದೆ. ಈ ಲೈಂಗಿಕ ಹತ್ಯಾಕಾಂಡದ ಆರೋಪಿ ಪ್ರಜ್ವಲ್ ರೇವಣ್ಣ ಆದಷ್ಟು ಬೇಗ ಅವನನ್ನು ಹೆಡೆಮುರಿ ಕಟ್ಟಿ ತರುವ ಕೆಲಸ ಆಗಬೇಕು. ಅದರ ಜೊತೆ ಜೊತೆಗೆ ಈ ಸಂತ್ರಸ್ತರಿಗೆ ಇಡೀ ಸಮಾಜ ಬೆಂಬಲವಾಗಿ ನಿಲ್ಲಬೇಕು. ಆ ಎಲ್ಲ ಕೆಲಸಗಳ ಜೊತೆ ಇಡೀ ಸಂಘಟನೆಗಳು ಮಾತ್ರ ಅಲ್ಲ, ಎಲ್ಲ ಪ್ರಜ್ಞಾವಂತ ಜನರು, ಹೆಣ್ಮಕ್ಕಳು ಎಲ್ಲರೂ ಸೇರಿಕೊಂಡು ಸಂಘಟಿತವಾಗಿ ಒಂದು ದೌರ್ಜನ್ಯ ನಡೆಸಿದವರು ಶಿಕ್ಷೆಗೆ ಒಳಗಾಗುವ ತನಕ ಈ ಹೋರಾಟ ಮುಂದುವರಿಬೇಕು. ರೂಪಹಾಸನ ಅವರು ಮಾತ್ರ ಅಲ್ಲ, ತುಂಬ ಅವ್ರ ಜೊತೆ ದೊಡ್ಡ ಒಂದು ಬಳಗವೇ ಇದೆ. ಅವ್ರಿಗೆಲ್ಲರಿಗೂ ಬೆಂಬಲವಾಗಿ ನಿಂತು ನಾವೆಲ್ಲ ಸಹಕಾರ ನೀಡೋಣ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತೇವೆ. ರೂಪ ಮೇಡಮ್, ತುಂಬ ಸಂತ್ರಸ್ತರ ಪರವಾಗಿ ಮಾತಾಡ್ತಿರೋ ಧ್ವನಿಗಳು ತುಂಬ ನಮಗೆ ಕಡಿಮೆ ಕೇಳ್ತಾ ಇದೆ, ಅಥವಾ ಇನ್ನೇ ಬೇರೇನೋ ಅದನ್ನು ರಾಜಕೀಯ ಮಟ್ಟದಲ್ಲೇ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಸಹ ಚರ್ಚೆಗಳು ನಡೀತಿರೋದು ಹಂಗಂತೆ ಹಿಂಗಂತೆ, ಕಿಂಗ್ಪಿನ್ ಅವನಂತೆ, ಅವನು ಡೀಲ್ ಮಾಡಿದ್ನಂತೆ, ಇನ್ನೇನೋ ಅವನು ನಿನ್ನೆ ಅರೆಸ್ಟ್ ಆಗಿದ್ದವನು, ಅವನು ಈ ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಬೇಕಾಬಿಟ್ಟಿ ಆರೋಪಗಳನ್ನು ಮಾಡ್ತಾರೆ, ಇದನ್ನೇ ಮೀಡಿಯಾಗಳು ಕೂಡ ಹೈಲೈಟ್ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ನಿಮ್ಮಂಥವರ ಮಾತುಗಳು ತುಂಬ ಮೌಲ್ಯಯುತವಾಗಿದೆ. ಈ ದಿನದ ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.